जय श्री राम। ಗುರುಗಳ ದೇವರ ಒಂದು ಕೃಪಾ ಕಟಾಕ್ಷದಿಂದ ಪರಮಾರ್ಥ ಚಿಂತಾಮಣಿ ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತು ಪರಮಾರ್ಥ ಚಿಂತಾಮಣಿಯಲ್ಲಿ ನಾನು ಎಪ್ಪತ್ತೇಳು ಮಾಡಬೇಕಾಗಿದೆ. ಅಂದರೆ ಎಚ್ಚರ ಕನಸುಗಳಲ್ಲಿ ತೋರುವ ಕಾಲದ ಸ್ವಭಾವ 77. ಆದರೂ ಇದನ್ನು ಮಾಡೋದಕ್ಕೆ ಮೊದಲು ಹಿಂದೆ ನಾವು ಏನು ನೋಡಿದ್ದೆವು ಅದನ್ನು ಸ್ವಲ್ಪ ಮೆಲುಕು ಹಾಕ್ಕೊಂಡು ಹೋಗೋಣ. ಸಿಂಹಾವಲೋಕನ. ಹಿಂದೆ 75 76 ಎರಡು ಒಟ್ಟಿಗೆ ಮಾಡಿದ್ವಿ. ಅದರ ಸಾರಾಂಶ ಏನು? 75ರಲ್ಲಿ ಕನಸುಗಳು ಏನು ಬೀಳುತ್ತೋ ಎಚ್ಚರದ ಮನಸ್ಸಿನ ವಾಸನೆಯಿಂದ ಬೀಳುತ್ತೆ ಅಂತ ನಮ್ಮ ವೇದಾಂತದವರು ಬಿಟ್ಟು ಮಿಕ್ಕದವರೆಲ್ಲರೂ, ಯಾರು ಮಿಕ್ಕದವರು? ದರ್ಶನಕಾರರು, ವೆಸ್ಟರ್ನ್ ಫಿಲಾಸಫರು, ಸೈಂಟಿಸ್ಟ್ಗಳು, ಸೈಕ್ಯಾಟ್ರಿಸ್ಟು, ಡಾಕ್ಟರ್ಗಳು ಎಲ್ಲ ಹಂಗೆ ಹೇಳವ್ರೆ. ಆದರೆ ಇದು ಅನುಭವಕ್ಕೆ ಹೊಂದೋದಿಲ್ಲ, ತರ್ಕಕ್ಕೂ ಹೊಂದೋದಿಲ್ಲ ಅಂತ ಹಿಂದೆ ನಾವು ತೋರಿಸಿದ್ರು. ಹೇಗೆ? ಇವರು ಏನು ಹೇಳ್ತಾರೆ ಅಂತಂದರೆ, ಎಚ್ಚರದ ಸಂಸ್ಕಾರಗಳು ಏನೇನಿರುತ್ತೋ ಅದರಿಂದನೇ ನಮ್ಮ ಕನಸುಗಳಾಗುತ್ತೆ. ಉದಾಹರಣೆಗೆ, ಎಚ್ಚರದಲ್ಲಿ ಅವನಿಗೇನೋ ಆಸೆಗಳಿರುತ್ತೆ, ನೆರವೇರಿರೋದಿಲ್ಲ, ಅದನ್ನು ಕನಸಿನಲ್ಲಿ ಅವನು ತೀರಿಸ್ಕೊತಾನೆ ಅಂತ ಹೇಳ್ತಾರೆ. ಅಂದರೆ ಎಚ್ಚರದ ಮನಸ್ಸು ಕನಸಿಗೆ ಬರಬೇಕು ಅಂತ ಹೇಳ್ತಾರೆ. ಸಾಧ್ಯನಾ? ಇಲ್ಲ. ಯಾಕೆ? ನಾವು ನಿದ್ದೆ ಕನಸು ಬರಬೇಕಾದ್ರೆ ನಾನು ಮಲ್ಕೋಬೇಕು. ಮಲ್ಕೊಂಡ್ರೆ ಅಲ್ಲಿ ಅರ್ಧ ಡಸನ್ ಬಿಟ್ಟೇ ಹೋಗಬೇಕು ಇಂಪಾರ್ಟೆಂಟ್ ಮನಸ್ಸು. ಮನಸ್ಸು ಬಿಟ್ಟರೆ ನಿದ್ದೆ ಬರೋದು. ಎಚ್ಚರದ ಮನಸ್ಸನ್ನ ಬಿಡಲೇಬೇಕು, ಇಲ್ಲದ್ರೆ ನಿದ್ದೆ ಬರೋಲ್ಲ. ಇದು ನಮಗೆ ಗೊತ್ತಿದೆ, ಅನುಭವ. ಈಗ ನಾನು ಎಚ್ಚರದ ಮನಸ್ಸನ್ನು ಬಿಟ್ಟರೆ ನಿದ್ದೆ ಬರುತ್ತೆ. ನಿದ್ದೆ ಬಂದ ಮೇಲೆ ನಿದ್ದೆಯಲ್ಲಿ ಕನಸು ಬೀಳಬೇಕು. ಕನಸು ಬೀಳ್ಬೋದು, ಬೀಳದೇ ಇರ್ಬೋದು. ಮತ್ತು ನಾನು ನಿದ್ದೆಯಿಂದ ಕನಸು ಹೋದ ಮೇಲೆ ಮತ್ತೆ ಕನಸಿಗೆ ಬರ್ಬೋದು, ಇಲ್ಲ ಕನಸಿನಿಂದ ಎಚ್ಚರಕ್ಕೆ ಬರ್ಬೋದು. ಎಚ್ಚರದಿಂದ ಯಾರು ಒಂದೇ ಸರ ಕನಸ್ಗೆ ಹೋಗಕ್ಕೆ ಬರಲ್ಲ, ಮಲ್ಕೋಬೇಕು. ನೋಡೋವ್ರಿಗೆ ಏನಾಗುತ್ತೆ, ಅವನು ಮಲಗಿದ್ದಾನೆ ಅಂತೀವಿ ಅಷ್ಟೇ. ಅವನ ಕನಸು ಬೀಳ್ತಾ ಇದೆಯಾ, ಮಲಗಿದ್ದಾನಾ, ನೋಡೋವ್ರಿಗೆ ಗೊತ್ತಾಗಲ್ಲ. ಅವನು ಎದ್ದ ಮೇಲೆ ಹೇಳ್ತಾನೆ, ನನಗಿವತ್ತೊಂದು ಎರಡು ಕನಸು ಬಿದ್ದಿತ್ತು ಅಂತ. ನಮಗೇನು ಗೊತ್ತಾಗುತ್ತೆ, ಎಚ್ಚರ ದೃಷ್ಟಿಯಿಂದ ಮಲಗಿದ್ದಾನೆ, ಕರೆಕ್ಟ್ ಅಲ್ವಾ? ಯಾಕೆ, ಅವನು ಕಣ್ಣು ಮುಚ್ಕೊಂಡು ಮಲಗಿರ್ತಾನೆ. ಕನಸು ಬಿದ್ದರೂ ಹಾಗೆ ಮಲಗಿರ್ತಾನೆ, ನಿದ್ದೆ ಮಾಡ್ತಾ ಇದ್ರೂ ಹಾಗೆ ಮಲಗಿರ್ತಾನೆ, ನಮಗೆ ಗೊತ್ತಾಗೋದಿಲ್ಲ. ಅಥವಾ ಈಜಿಂತ ಎಲೆಕ್ಟ್ರೋ ಎನ್ಕೆಫಲೋಗ್ರಾಮ್ ಅಂತ ತಲೆಗೆಲ್ಲ ವೈರ್ಗಳು ಹಾಕಿದ್ರೆ ECG ಥರ ಹಾರ್ಟ್ ಹಾಕೋವಂಗೆ ಆಲ್ಫಾ ಬೀಟಾ ಗಾಮಾ ವೇವ್ಸಿಂದ ಇವನು ಕನಸು ಕಾಣ್ತಾ ಇದ್ದಾನ, ನಿದ್ದೆಯಲ್ಲಿದ್ದಾನ, ಎಚ್ಚರದಲ್ಲಿದ್ದಾನ ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಅದನ್ನು ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಬಟ್ ನಮ್ಗೆ ಅದು ಬೇಕಾಗೋದೇ ಇಲ್ಲ. ಒಟ್ಟಿನಲ್ಲಿ ಇವರೇನು ಹೇಳ್ತಾರೆ ಅಂತಂದರೆ, ಎಚ್ಚರದ ಮನಸ್ಸು ಹೇಗೋ ನುಳುಚ್ಕೊಂಡು ನಿದ್ದೆಯಿಂದ ಕನಸಿಗೆ ಬಂದು ಎಚ್ಚರದಲ್ಲಿರೋ ಸಂಸ್ಕಾರದಿಂದ ಕನಸುಗಳನ್ನ ನೋಡ್ತಾನೆ ಅಂತ ಇವರು ಹೇಳೋದು. ಅಂದರೆ ಕನಸಿನಲ್ಲಿ ಯಾವ ವಸ್ತುಗಳು ನಿಜವಾಗಿರೋಲ್ಲ, ಮನಸ್ಸು ಮಾತ್ರ ಇರುತ್ತೆ. ಯಾವ ಮನಸ್ಸು? ಎಚ್ಚರದ ಮನಸ್ಸು. ಅದು ಎಲ್ಲವನ್ನೂ ಸೃಷ್ಟಿ ಮಾಡಿಕೊಳ್ಳುತ್ತೆ ಅಂತ ಹೇಳೋರು. ಹೊಂದುತ್ತಾಯಿದು? ಈಗ ಎಚ್ಚರದ ಮನಸ್ಸು ಕನಸಿನಲ್ಲಿ ಅಷ್ಟು ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡೋ ಹಾಗೆ ಇದ್ದರೆ ನಾನು ಕೇಳ್ತೀನಪ್ಪ, ಎಚ್ಚರದಲ್ಲೂ ಒಂದು ಹುಲ್ಕಡ್ಡಿನ ಸೃಷ್ಟಿ ಮಾಡು. ನಿಜವಾದ ಏನು ಮಾಡಬೇಡ, ನೀನು ಮಕ್ಕಳು ಆಟ ಆಡ್ತಾರಲ್ಲ ಅಂಥದ್ದನ್ನಾದರೂ ಸೃಷ್ಟಿ ಮಾಡಿ ನೋಡೋಣ. ಮಾಡಕ್ಕೆ ಬರುತ್ತಾ? ಮಾಡೋಕ್ಕಾಗೋದಿಲ್ಲ. ಎಚ್ಚರದಲ್ಲೇ ನಿಮ್ಮ ಮನಸ್ಸು ಯಾವುದನ್ನೂ ಸೃಷ್ಟಿ ಮಾಡೋಕ್ಕಾಗದೇ ಇದ್ದರೆ ಕನಸಿನಲ್ಲಿ ಇಡೀ ಪ್ರಪಂಚ ಅರ್ಧ ಡಜನ್ ನೋಡಿಕೊಂಡು ಅಲ್ಲಿ ಸತ್ಯವಾಗಿದ್ದಂಗೆ ಮಾಡುತ್ತಲ್ಲ. ಇಸ್ ಇಟ್ ಪಾಸಿಬಲ್? ಪಾಸಿಬಲ್ ಇಲ್ಲ. ಮತ್ತು ಕನಸು ಕಾಣುವಾಗ ನಮಗಲ್ಲಿ ಶರೀರ ಇರಲ್ವಾ? ಜನಕ ಮಹಾರಾಜನಿಗೆ ಕನಸು ಕಾಣುವಾಗ ಭಿಕ್ಷುಕನ ಶರೀರ ಇರಲಿಲ್ವಾ?
ಅವರು ಹೆಂಡತಿ ಮಕ್ಕಳು ಮನೆ ಮಠ 14 ವರ್ಷದ ಬರಗಾಲ ಪ್ರಪಂಚದಲ್ಲಿ ಆದಿಭೌತಿಕ ಸೂರ್ಯ ಚಂದ್ರ ನಕ್ಷತ್ರಗಳು ಕತ್ಲೆ ಎಲ್ಲ ಇತ್ತೋ ಇಲ್ವೋ ಮಳೆಗಾಲ ಬರಗಾಲ ಎಚ್ಚರದಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ. ಆದ್ದರಿಂದ ಇವರು ಏನು ಹೇಳ್ತಾರೋ ಗೊತ್ತೋದಿಲ್ಲ. ಇವರು ಮತ್ತೆ ಯಾಕೆ ಹೇಳ್ತಾರೆ, ಎಚ್ಚರದ ದೃಷ್ಟಿಯಿಂದ ಕನಸನ್ನು ನೋಡಿಬಿಟ್ಟು ಕನಸು ಕೀಳು ನಿದ್ದೆಯ ದೋಷದಿಂದ ಕನಸಾಗುತ್ತೆ ಅಂತ ಇಷ್ಟೆಲ್ಲ ಥಿಯರಿ ಹೇಳ್ಕೊಂಡ್ಬರ್ತಾರೆ. ನಾವು ಅನುಭವದ ವಿಚಾರದಿಂದ ನೋಡಿದ್ರೆ ಇದು ನಿಲ್ಲೋದಿಲ್ಲ, ಇಷ್ಟೇ ಬೇಕಾಗಿರುತ್ತೆ. ಆದ್ದರಿಂದ ಎಚ್ಚರದ ವಾಸನೆಯಿಂದ ಕನಸುಗಳು ಆಗುತ್ತೆ ಅನ್ನೋ ತಪ್ಪು. ಮತ್ತು ಇವ್ರ ಪ್ರಕಾರ ಕನಸಿನಲ್ಲಿ ಬರೀ ಮನಸ್ಸೇ ಎಲ್ಲವನ್ನು ಸೃಷ್ಟಿ ಮಾಡಿಕೊಳ್ಳುತ್ತೆ ಅನ್ನೋದು ಇದ್ದಿದ್ದು ತಪ್ಪು. ಅಲ್ಲಿ ಬರೀ ಮನಸ್ಸು ಮಾತ್ರ ಇರುತ್ತೇನೋ? ಅವರೇನು ಹೇಳ್ತಾರೆ ಗೊತ್ತಾ, ಎಚ್ಚರದಲ್ಲಿ ಇರೋ ಹಾಗೆ ಶರೀರ ಇರಲ್ಲ, ನಮ್ಮ ಈ ಶರೀರ ಇದೆಯಲ್ಲ ಹಂಗಿರಲ್ಲ, ಮತ್ತು ಹೆಂಡತಿ ಮಕ್ಕಳು ಇರೋದಿಲ್ಲ, ಎಲ್ಲ ಸೃಷ್ಟಿ ಮಾಡಿಕೊಳ್ಳುತ್ತೆ ಅಂತಾರೆ. ಕನಸಿನಲ್ಲಿದ್ದಾಗ ನಮಗೆ ಅದು ಸೃಷ್ಟಿ ಅಂತ ಅನಿಸುತ್ತಾ? ಸತ್ಯವಾಗಿರುತ್ತೆ, ಇಲ್ಲಿ ಹೇಗಿರುತ್ತೋ ಅಲ್ಲೂ ಹಾಗೆ ಇರುತ್ತೆ. ಇಲ್ಲಿದು ನಮ್ಗೆ ಅಲ್ಲಿ ನೆನಪೇ ಇರೋಲ್ಲ. ಈಗ ಎಚ್ಚರದ ಮನಸ್ಸೇನಾದರೂ ಕನಸಿಗೆ ಬಂದುಬಿಟ್ರೆ ನನಗಲ್ಲೇ ಗೊತ್ತಾಗ್ಬಿಡ್ಬೇಕು, ಎಚ್ಚರದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ, ನಾನು ಜನಕ ಮಹಾರಾಜ, ಈಗ ನಾನೇ 6 ಗಂಟೆ ಹಿಂದೆ ಮೃಷ್ಟಾನ್ನ ಭೋಜನ ಊಟ ಮಾಡಿ ಮಲಗಿದ್ದೀನಿ, ನಾನೇ ಯಾಕೆ ಭಿಕ್ಷೆ ಬೇಕು ಅನ್ನಿಸ್ಬೇಕು ಅನಿಸುತ್ತಾ? ಯಾರಿಗಾದರೂ ಅನಿಸುತ್ತಾ? ಅನ್ಸಕ್ಕೆ ಬರೋಲ್ಲ. ಯಾಕೆ? ಎಚ್ಚರದ ನೆನಪೇ ಬರೋಲ್ಲ. ಅಲ್ಲಿ ಬಂದರೆ ಅದನ್ನು ಕನಸು ಅಂತಾರ? ಆಗೋದಿಲ್ಲ. ಅದಕ್ಕೋಸ್ಕರ ಇದು ಅನುಭವದ ದೃಷ್ಟಿಯಿಂದ ಕನಸನ್ನು ಕನಸಿನಿಂದ ನೋಡಿ, ಎಚ್ಚರವನ್ನು ಎಚ್ಚರ ದೃಷ್ಟಿಯಿಂದ ನೋಡಿ ಅಂತ ಇಷ್ಟು ಹೇಳಿದ್ರು. ನಮಗೆ ಕ್ಲಿಯರ್ ಕಟ್ ಆಗೋಯ್ತು ಇವಾಗ. ಸೊ ಎಚ್ಚರವೇ ಬೇರೆ, ಕನಸೇ ಬೇರೆ. ಎಚ್ಚರ ಹೇಗಿರುತ್ತೋ ಕನಸು ಹಾಗೆ ಇರುತ್ತೆ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಇದರಲ್ಲಿ 76ರಲ್ಲಿ ಕನಸು ಎಚ್ಚರ ಇದು ಕೀಳು ಅಂತ ಹೇಳಕ್ಕೆ ಬರಲ್ಲ. ಕನಸು ಕೀಳು, ಎಚ್ಚರ ಶ್ರೇಷ್ಠ, ನಿದ್ದೆ ಬೇಸ್ಟ್ ಹಂಗೆ ಹೇಳಕ್ಕೆ ಬರಲ್ಲ. ಎಲ್ಲವೂ ಮೂರೂ ಕೂಡ ಸಮನಾದ ಇಂಪಾರ್ಟೆನ್ಸ್. ಯಾಕೆ, 24 ಗಂಟೆಯಲ್ಲಿ ಇದ್ದರೆ ಎಚ್ಚರದಲ್ಲಿರ್ತೀವಿ, ಮಲಗಿದ್ರೆ ನಿದ್ದೆಯಲ್ಲಿರ್ತೀವಿ, ಕನಸು ಬಂದರೆ ಕನಸಿನಲ್ಲಿರ್ತೀವಿ. ಸೊ ಮೂರಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ಆಯಾ ಅವಸ್ಥೆಯಲ್ಲಿ ನಾವು ಇದ್ದಾಗ ನಮ್ಗೆ ಹೇಗನ್ಸುತ್ತೋ ಅದನ್ನು ಎಚ್ಚರದಲ್ಲಿ ತಂದು ತೀರ್ಮಾನ ಮಾಡಬೇಕು. ಇದೆಲ್ಲರಿಗೂ ಸ್ಪಷ್ಟವಾಗಿದೆ, ನಾವು ಮಾಡ್ತಾ ಇರೋದು ಹಾಗೆ. ನಮಗಿದು ಕಷ್ಟ ಅನ್ಸಲ್ಲ, ಅವ್ರಗಳಿಗೆ ಕಷ್ಟ ಅನಿಸುತ್ತೆ. ಯಾಕೆ, ಈ ರೀತಿ ನೋಡೋ ಕಲೆ ಗೊತ್ತಿಲ್ಲ ಅವ್ರಿಗೆ, ಅದು ಬಂದಿರೋದು ಕಷ್ಟ. ಸೊ ಅಲ್ಲಿ ಏನಾಯಿತು, ನಾವು ತಕ್ಕಡಿಲಿ ತೂಕ ಹಾಕ್ಬಿಡ್ಲಿ, ಒಂದು ಕಡೆ ಎಚ್ಚರ ಒಂದು ಕಡೆ ಕನಸು, ಎರಡೂ ಈಕ್ವಲ್ ಆಗಿದೆ. ಅಲ್ಲಿ ಎಚ್ಚರ ಶ್ರೇಷ್ಠ, ಕನಸು ಸುಳ್ಳಾಗಿರೋದ್ರಿಂದ ಅದು ಕಡಿಮೆ ಬೆಲೆ ಕಟ್ಟಕ್ಕೆ ಬರೋದೇ ಇಲ್ಲ. ಯಾಕೆ, ಎಚ್ಚರದಲ್ಲಿ ಏನೇನಿದೆಯೋ ಸೆಟ್, ಕನಸಿನಲ್ಲೂ ಅದೇ ಥರ ಇದೆ, ಎಲ್ಲವೂ ಅದೇ ಥರ ಇರೋದರಿಂದ ನೀವು ಕನಸನ್ನು ಕೀಳಾಗಿ ನೋಡೋಕ್ಕೆ ಬರಲ್ಲ. ಒಂದು, ಯಾವಾಗ ಎಚ್ಚರ ಈಕ್ವಲ್ಸ್ ಕನಸು ಆಗುತ್ತೋ ಅದೇ ರೀತಿ ಕನಸಿನಲ್ಲಿದ್ದಾಗ ಸತ್ಯವಾಗಿರುತ್ತೆ, ಎದ್ದಿದ ತಕ್ಷಣ ಅದು ಸುಳ್ಳು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ, ಒಪ್ಕೊಂಡ್ಬಿಡ್ತೀವಿ. ಕರೆಕ್ಟ್, ಎದ್ದ ಮೇಲೆ ಎಚ್ಚರ ಬಂದ ಮೇಲೆ ಅದು ಕನಸು ಸುಳ್ಳು ಅಂತ ಹೇಳ್ತೀವಿ. ಹಾಗೆ ನೀವು ಕನಸಿನಲ್ಲಿದ್ದಾಗ ನಿಮ್ಮ ಎಚ್ಚರ ಕನಸಕ್ಕೆ ಬರುತ್ತಾ? ಕನಸಿಗೆ ಬರೋದು ಬೇಡ, ನೀವು ಕನಸಿನಲ್ಲಿದ್ದಾಗ ನಿಮ್ಮ ಎಚ್ಚರ ಎಲ್ಲಿರುತ್ತೆ ಪ್ರಶ್ನೆ, ನೀವು ಉತ್ತರ ಹೇಳಬೇಕು. ನೀವು ನಿದ್ದೆ ಮಾಡಿದಾಗ ಎಚ್ಚರ ಎಲ್ಲಿರುತ್ತೆ? ಈ ನಿದ್ದೆ ಮಾಡಿದಾಗ ಬಿಟ್ಬಿಡಿ, ಕನಸು ಕಾಣುವಾಗ ನಿಮ್ಮ ಎಚ್ಚರ ಎಲ್ಲಿರುತ್ತೆ? ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡಬೇಕು. ಎಲ್ಲಿರುತ್ತೆ? ಇರಲ್ಲ. ಅಷ್ಟೇ. ಅವರೇ ಇರಲ್ಲ ಅಂತಾನೆ ಹೇಳಿದೆ. ಕರೆಕ್ಟ್, ಎಲ್ಲಿರುತ್ತೆ? ಇರುತ್ತಿಲ್ಲ. ನೀವು ಕನಸುವರೆಗೂ ಹೋಗ್ಬೇಡಿ, ನೀವು ಮಲ್ಕೊಂಡಿದ್ದ ತಕ್ಷಣ ಪ್ರಪಂಚ ತೋರಿಸಿ. ಇರೋದಿಲ್ಲ, ನಮ್ಗಿವಾಗ ಚೆನ್ನಾಗಿ ಅನುಭವ ಆಗಿದೆ. ಈಗ ಯಾವಾಗ ಈಗ ಕನಸಿದೀಯಾ? ಇಲ್ಲ. ಯಾಕೆ, ಕನಸು ಸುಳ್ಳು ಸರ್, ಅಲ್ಲಿ ಏನಿಲ್ಲ. ಎಲ್ಲಿ ಅಲ್ಲಿಂದ ಏನು ತೊಗೊಂಬರ್ತೀರಿ? ಲಾಟ್ರಿ ಟಿಕೆಟ್ ತೊಗೊಂಬರೋಕ್ಕಾಗುತ್ತೆ? ಹೊಡೆದಿರೋದು 10 ಲಕ್ಷ ಬರೋದಿಲ್ಲ. ಯಾವಾಗ ನೀವು ಎಚ್ಚರ ಕನಸನ್ನು ಈ ರೀತಿ ಮೆಷರ್ ಮಾಡಿ ಈ ರೀತಿ ನಿರ್ಣಯ ಮಾಡಿದ ಮೇಲೆ, ಕನಸನ್ನು ಕನಸಿನ ದೃಷ್ಟಿಯಿಂದ ನೋಡಿ ಹೇಳಿದ ಮೇಲೆ ಕರೆಕ್ಟಾಗಿ ಹೇಳಿದ್ರಿ. ಈಗ ಅದೇ ರೀತಿ ಎಚ್ಚರವನ್ನು ನೋಡಿ ಕನಸಿಗೆ ಯಾಕೆ ಆ ಥರ ಇದು ಮಾಡಲ್ಲ ಅಂದರೆ,
ನೀವು ಕನಸಿನಲ್ಲಿದ್ದಾಗ ಎಚ್ಚರ ಇರುತ್ತಾ? ಇರಲ್ಲ. ಎಲ್ಲರ ಅನುಭವ. ಇಲ್ಲದೆ ಇದ್ಮೇಲೆ ಮತ್ತಿದು ಸತ್ಯ ಅಂತ ಹೆಂಗೆ ಹೇಳ್ತೀರಾ? ಆದ್ರಿಂದ ನೀವು ಕನಸಿನಲ್ಲಿದ್ದಾಗ ಎಚ್ಚರ ಇಲ್ಲ. ಅಂದರೆ ಎಚ್ಚರ ಈಗ ತೋರ್ತಾ ಇದ್ರೆ ಬರೀ ಸುಳ್ಳು. ಹಾಗೆ ನೋಡಕ್ ಬರ್ಬೇಕು, ನಮಗೆ ಬರೋದಿಲ್ಲ. ಇಲ್ಲಿ ಬಂದಿದ ತಕ್ಷಣ ಮತ್ತೆ ಇದು ನಮಗೆ ಸತ್ಯ ಅಂತ ಹಿಡ್ಕೊಳ್ಳುತ್ತೆ. ಯಾಕೆ ಗೊತ್ತಾ? ನಾನು ಅನ್ನೋ ಅಹಂಕಾರ ಅಥವಾ ನಮಗೆ ತತ್ವದಲ್ಲಿ ನಿಂತಿರಲ್ಲ, ಅಥವಾ ಅನುಭವದಿಂದ ಎಚ್ಚರ ಕನಸು ಅನುಭವದಿಂದ ನೋಡಿಕೊಂಡ್ರೂ ಸಾಕು, ನಮಗೆ ಇದರಲ್ಲಿ ಮೋಹ ಕಡಿಮೆ ಆಗ್ತಾ ಬರಬೇಕು. ಯಾವಾಗ ನೀವು ಈ ರೀತಿ ಮೂರನ್ನು ಈಕ್ವಲ್ ಆಗಿ ನೋಡ್ತೀರೋ, ಇಲ್ಲಿ ಬಂದಿದ ತಕ್ಷಣ ಕನಸು ಕ್ಯಾನ್ಸಲ್ ಮಾಡಿಬಿಡ್ತೀರಾ, ಅದೇ ರೀತಿ ಎಚ್ಚರವನ್ನು ಕ್ಯಾನ್ಸಲ್ ಮಾಡಬೇಕು. ಇದು ಇಂಪಾರ್ಟೆಂಟು. ಎಚ್ಚರದಲ್ಲಿ ಜೀವನ ಮಾಡ್ತಾ ಇರಬೇಕು. ಛೆ, ಇದು ನೀರಿನ ಮೇಲೆ ಗುಳ್ಳೆ ಅಂತ ನಮ್ಗೆ ಅನುಭವ ಆಗಬೇಕು. ಪ್ರಪಂಚ ಬಿಟ್ಟೋಗೋದಲ್ಲ, ಇದ್ದಾಗಲೇ ಛೆ ಇದಿಷ್ಟು ನಶ್ವರವಾಗಿದೆ, ಇದೇನು ಶಾಶ್ವತ ಅಲ್ಲ, ಕನಸ್ತರ ಇದ್ದಷ್ಟೊತ್ತು ಸತ್ಯವಾಗಿರುತ್ತೆ, ಇದಕ್ಕೆ ಯಾಕೆ ಬೆಲೆ ಕೊಡಬೇಕು ಅಂತ ನಮಗೆ ಇಲ್ಲಿ ತಾದ್ಯಾತ್ಮವನ್ನು ಕಡಿಮೆ ಮಾಡ್ಕೋಬೇಕು. ಯಾವ್ಯಾವುದರಲ್ಲಿ? ನಾನು ಅನ್ನೋ ನನ್ನ ಶರೀರ, ನಾನು ನನ್ನದರಲ್ಲಿ, ನಾನು ಅನ್ನೋ ಅಹಂಕಾರ ನನ್ನ ಶರೀರ ಅನ್ನೋದರಲ್ಲಿ, ಮತ್ತು ಆದಿ ಭೌತಿಕವಾದ ನನ್ನ ಹೆಂಡತಿ ಮಕ್ಕಳು ಮನೆ ಮಠದಲ್ಲಿ, ಆದಿ ದೈವಿಕವಾದ ನನ್ನ ದೇಶ ನನ್ನ ಪ್ರಪಂಚ ನನ್ನ ಸೂರ್ಯ ಇವುಗಳಲ್ಲೂ ಎಲ್ಲ ತಾದ್ಯಾತ್ಮವನ್ನು ಬಿಡೋದಕ್ಕೋಸ್ಕರ ಹೇಳೋದು. ಯಾವಾಗ ಇದು ಗೊತ್ತಾಯಿತೋ ಅಲ್ಲಿಗೆ ಕನಸು ಎಚ್ಚರ ಸಮ, ಮತ್ತು ಕನಸು ಎಷ್ಟು ಸುಳ್ಳು, ಕನಸು ಎಷ್ಟು ಎಚ್ಚರ ಎಷ್ಟು ಸತ್ಯವೋ, ಕನಸು ಅಷ್ಟೇ ಸತ್ಯ ಅದರ ಕಾಲದಲ್ಲಿದ್ದಾಗ, ಕನಸಿನಲ್ಲಿದ್ದಾಗ. ಅದೇ ರೀತಿ ಎಚ್ಚರಕ್ಕೆ ಬಂದಿದ ತಕ್ಷಣ ಕನಸು ಎಷ್ಟು ಸುಳ್ಳು, ನೀವು ಕನಸಿನಲ್ಲಿದ್ದಷ್ಟೊತ್ತು ಎಚ್ಚರ ಅಷ್ಟೇ ಸುಳ್ಳು. ಇದು ಆ ಹೆಡ್ಡಿಂಗ್. ಆ್ಯಕ್ಚುಲಿ ಕನಸು ಎಚ್ಚರ ಇವೆರಡೂ ಸಮ ಅಥವಾ ಇವೆರಡೂ ಸತ್ಯ. ನೀವು ಎಚ್ಚರವನ್ನು ಎಷ್ಟು ಸತ್ಯ ಅಂತೀರೋ ಕನಸನ್ನು ಅಷ್ಟೇ ಸತ್ಯ ಅಂತನ್ನಿ. ಯಾಕೆ? ಅಲ್ಲಿದ್ದಾಗ ಅದು ಸತ್ಯವಾಗೇ ಇರುತ್ತೆ. ಅದಕ್ಕೆ ಬೇಕಾದಷ್ಟು ಆನ್ಸರ್ಗಳು ಕೊಟ್ಟರು, ಪ್ರಶ್ನೆಗಳು ಕೇಳಿದ್ರು, ಎಲ್ಲ ಹೇಳಿದ್ರು. ಅಲ್ಲ ಸ್ವಾಮಿ, ಎಚ್ಚರದಲ್ಲಿ ಪ್ರಮಾಣಗಳಿಂದ ನಾವು ವಸ್ತುಗಳನ್ನ ನಿಶ್ಚಯ ಮಾಡ್ತೀವಿ. ನೋಡಿ, ನೀವು ಇದ್ದೀರಂತ ನನಗೆ ಗೊತ್ತು, ನಾನಿದ್ದೀನಿ ಅಂತ ನಿಮಗೆ ಗೊತ್ತು, ನಾನು ಹೇಳೋದು ನೀವು ಕೇಳ್ತೀರಾ, ನೀವು ಹೇಳೋದು ನಾನು ಕೇಳ್ತೀನಿ. ಪ್ರಮಾಣಗಳಿಂದ ಸಿದ್ಧವಾಗ್ತಾ ಇದೆ ವಸ್ತುಗಳು. ನೀವಿರೋದು ನನಗೆ ಕಾಣಿಸ್ತಾ ಇದೆ, ಸೂರ್ಯ ಇದ್ದಾನೆ, ಹೆಂಡತಿ ಮಕ್ಕಳು ಮನೆ ಮಠ ಇದೆ. ಕನಸಿನಲ್ಲಿ ಹಿಂಗೆ ಕಾಣುತ್ತೋ ಇಲ್ವೋ? ಮತ್ತು ನಿನ್ನ ಕನಸು ಯಾಕೆ ಕಡಿಮೆ ಆಗುತ್ತೆ? ಕರೆಕ್ಟ್. ಈಗ ಅಲ್ಲ ಸ್ವಾಮಿ, ಕೆಚ್ಚರದಲ್ಲಿ ಆ ವಸ್ತುಗಳಿಂದ ನಮ್ಗೆ ಉಪಯೋಗ ಆಗುತ್ತೆ. ಕೆರೆ ನೋಡಿದ್ರೆ ನಾನು ನೀರು ಕುಡಿತೀನಿ, ಬಾಯಾರಿಕೆ ಹೋಗುತ್ತೆ, ಬಟ್ಟೆ ಒಕ್ಕೋಬೋದು, ಸ್ನಾನ ಮಾಡ್ಬೋದು, ಎಲ್ಲ ಆಗುತ್ತೆ. ನಿಮ್ಮ ಕನಸಿನಲ್ಲಿ, ಕನಸಿನಲ್ಲೂ ನಿಮ್ಮ ಕೆರೆ ಕಂಡ್ರೆ ಕುಡಿತೀರಾ, ಬಾಯಾರಿಕೆ ಹೋಗುತ್ತೆ, ಹೊಟ್ಟೆ ಹಸುವಾದರೆ ತಿಂದರೆ ಹೊಟ್ಟೆ ಹಸುವು ಹೋಗುತ್ತೆ, ಸ್ನಾನ ಮಾಡಿದ್ರೆ ಬಟ್ಟೆ ನೆನೆದು ನೆನೆಯುತ್ತೆ. ನೋಡಿ, ಅಲ್ಲೂ ಹಾಗೆ ಆಗ್ತಾ ಇದೆ. ಆದ್ದರಿಂದ ಎಚ್ಚರ ಎಷ್ಟು ಸತ್ಯವೋ ಕನಸು ಅಷ್ಟೇ ಸತ್ಯ ಅಂತ ಹೇಳಿ ಕೊನೆಗೆ ಕನಸು ಎಷ್ಟು ಸುಳ್ಳು ಎಚ್ಚರವು ಅಷ್ಟೇ ಸುಳ್ಳು ಅಂತ ನಾವು ನೋಡೋ ಅಂಥ ಕಲೆ ಬರಬೇಕು ನಮಗೆ. ಇದನ್ನು ಮನನ ಅಂತಾರೆ ಅಂತ ಹೇಳಿದ್ರು. ಇಷ್ಟಾದ್ರ ಸಾರಾಂಶ ಸಾಕು. ಈಗ ನಾವು 77ಕ್ಕೆ ಹೋಗ್ಬೇಕಾದ್ರೆ 77ರಲ್ಲಿ ಎಚ್ಚರ ಕನಸುಗಳಲ್ಲಿ ತೋರುವ ಕಾಲದ ಸ್ವಭಾವ, ಈ ಒಂದೊಂದನ್ನೇ ವಿಚಾರ ಮಾಡ್ತಾ ಬರ್ತಾ ಇದ್ದಾರೆ, ಒಂದೊಂದನ್ನೇ ತಗೊತಾರೆ. ಎಚ್ಚರದಲ್ಲಿ ಏನೇನಿದೆ? ಆಧ್ಯಾತ್ಮಿಕ ತಗೊಂಡಿದ್ದಾಯಿತು. ಜನಕ ಮಹಾರಾಜ ಎಚ್ಚರದಲ್ಲಿ, ಕನಸಿನಲ್ಲಿ ಭಿಕ್ಷುಕ, ಗಾಢ ನಿದ್ರೆಯಲ್ಲಿ ಇವರು ಯಾರೂ ಬರಲ್ಲ, ನನ್ನ ನಿಜವಾದ ಸ್ವರೂಪ, ನಿರಾಕಾರ ಸ್ವರೂಪ. ಇನ್ನು ಆದಿ ಭೌತಿಕ, ಹೆಂಡತಿ ಮಕ್ಕಳು ಮನೆ ಮಠ, ಇವರು ಯಾರೂ ಅಲ್ಲಿಗೆ ಬರಲ್ಲ. ಆದಿ ದೈವಿಕ, ಸೂರ್ಯ ಚಂದ್ರ ನಕ್ಷತ್ರಗಳು, ಇದೇ ಬೇರೆ ಅದೇ ಬೇರೆ. ನಾನು ಮಲಗ್ಕೊಳ್ಳುವಾಗ ರಾತ್ರಿ ಆಗಿರುತ್ತೆ, ಕನಸಿನಲ್ಲಿ ಮಠ ಮಠ ಮಧ್ಯಾಹ್ನ, ಆ ಸೂರ್ಯ ಬೇರೆ, ಆ ಹೆಂಡತಿ ಬೇರೆ, ಆ ಮಕ್ಕಳು ಬೇರೆ, ಎಲ್ಲ ಬೇರೆ. ಅದೇ ರೀತಿ ಈಗ ಕಾಲ ದೇಶ ಕಾರ್ಯ ಕಾರಣ ಭಾವ ಎಚ್ಚರಕ್ಕೂ ಕನಸಿಗೂ ಹೇಗಿರುತ್ತೆ, ಬೇರೆ ಬೇರೆನಾ ಒಂದೇನಾ ಅಂತ ನೋಡ್ತಾ ಇದ್ದಾರೆ. ಈಗ ಇಷ್ಟೊತ್ತು ಏನು ಮಾಡಿದ್ರು? ಹಿಂದಿನ ಚಾಪ್ಟರ್ಗಳಲ್ಲಿ ಮನಸ್ಸು ಬರುತ್ತಾ ಅಂತ ನೋಡಿದ್ರು, ಬರೋದಿಲ್ಲ ಅಂತಾಯಿತು. ಅಂದರೆ ಎಚ್ಚರದ ಸಂಸ್ಕಾರದ ಮನಸ್ಸು ಕನಸಿಗೆ ಬಂದು ಕನಸಾಗುತ್ತೆ ಅಂದರು, ಹೊಂದೋದಿಲ್ಲ ಅಂತ ನಾವು ನೋಡ್ಕೊಂಡ್ವಿ.
ಯಾಕೆ ಎಚ್ಚರದ ಮನಸ್ಸು ಕನಸು ಬರೋಕ್ಕಾಗಲ್ಲ. ಅದೇ ರೀತಿ ಎಚ್ಚರದ ಕಾಲ ಕನಸಿಗೆ ಬರುತ್ತಾ, ಎಚ್ಚರದ ದೇಶ ಕನಸಿಗೆ ಬರುತ್ತಾ, ಎಚ್ಚರದ ಕಾರ್ಯಕಾರಣ ಭಾವ ಕನಸಿಗೆ ಬರುತ್ತಾ ಅಂತ ನನ್ನ ಪ್ರಶ್ನೆ. ನೀವೇನು ಹೇಳ್ತೀರ? ಉತ್ತರ ಕೊಡ್ಬೇಕು ನೀವು ಯಾರಾದ್ರೂ. ಬರಕ್ಕಾಗತ್ತಾ? ಇಲ್ಲ ಇಲ್ಲ ಇಲ್ಲ, ಎಚ್ಚರದ ಕನಸಿಗೆ ಬರಲ್ಲ, ಕನಸಿದ ಎಚ್ಚರಕ್ಕೆ ಬರಲ್ಲ. ಕರೆಕ್ಟ್, ಅಷ್ಟೇ ನೋಡಿ ಮುಗ್ದೋಯ್ತು. ಹೆಂಗೆ ಮಲಕ್ಕೊಳ್ಳುವಾಗ ನೀವು ರಾತ್ರಿ 10 ಗಂಟೆ, ಕನಸಿನಲ್ಲಿ 12 ಗಂಟೆ ಹೇಳಿಯಪ್ಪ. ನಿಮ್ಮ ರಾತ್ರಿ ಕನಸಿಗೆ ರಾತ್ರಿ ಆಗಬೇಕಾಗಿತ್ತು, ಕನಸಿನಲ್ಲೇ ಅಲ್ಲಿ ಬೆಳಗ್ಗೆ ಆಗಿತ್ತಲ್ಲ. ಈ ಕಾಲ ಈ ದೇಶ ಬಂತ ಅಲ್ಲಿಗೆ. ನೀವು ಮಲ್ಕೊಂಡಾಗ ಇಂಡಿಯಾದಲ್ಲಿ ಮಲಗಿರ್ತೀರಾ, ಅಮೇರಿಕಾದಲ್ಲಿ ಓಡಾಡ್ತಾ ಇರ್ತೀರಾ, ಏನು ಮಾಡ್ತೀರಾ? ದೇಶ ಎಲ್ಲಿ ಬಂತು? ಹೋಯ್ತು. ಕಾರ್ಯಕಾರಣ ಭಾವ, ಇಲ್ಲಿ ಜನಕ ಮಹಾರಾಜ ಅವ್ರ ತಂದೆ ರಾಜ, ಕನಸಿನಲ್ಲಿ ಭಿಕ್ಷುಕ, ಭಿಕ್ಷುಕನ ಮಗ ಭಿಕ್ಷುಕ. ಎಲ್ಲ ಆಯಿತು, ನಿಮ್ಮಪ್ಪ ರಾಜ, ಇಲ್ಲಿ ಬೇರೆಯವನು ಅಲ್ಲಿ ಬೇರೆಯವನು. ನೋಡಿ, ಕಾಲ ದೇಶ ಕಾರ್ಯ ಕಾರಣ ಭಾವ ಪ್ರತಿಯೊಂದು ಯಾವುದು ಬರೋದಿಲ್ಲ. ಆದರೆ ಎಚ್ಚರದಲ್ಲಿ ಹೇಗಿರುತ್ತೋ ಕನಸಿನಲ್ಲಿ ಹಾಗೇ ಇರುತ್ತೆ, ಡಿಟ್ಟೋ. ಅದಕ್ಕೆ ಫಸ್ಟ್ ಶೋ ಸೆಕೆಂಡ್ ಶೋ ಅಂತ ಅನ್ನೋದು. ಆದ್ದರಿಂದ ಇರಲಿ, ಈಗ ಫಸ್ಟ್ ಶೋ ಬರಲಿ ಸೆಕೆಂಡ್ ಶೋ ಬರಲಿ, ಹಿಂದೆಗಡೆ ಒಂದು ಆರ್ಕ್ ಲೈಟ್ ಇರುತ್ತೆ, ಅದು ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ಬೆಳಕಿನಲ್ಲೇ ಫಸ್ಟ್ ಶೋನೂ ತೋರಬೇಕು, ಸೆಕೆಂಡ್ ಶೋನೂ ತೋರಬೇಕು. ಅಥವಾ ಫಿಲಮ್ ಆಫ್ ಮಾಡಿದ್ರೆ ನಿದ್ದೆ, ಅದು ಅದೇ ಅದೇ ಬೆಳಕಿನಲ್ಲೇ ತೋರ್ಕೋಬೇಕು. ಮತ್ತು ಸ್ಕ್ರೀನು ಕಾಮನ್ ಆಗಿರುತ್ತೆ, ಫಸ್ಟ್ ಶೋ ಅದೇ ಸ್ಕ್ರೀನ್, ಸೆಕೆಂಡ್ ಶೋ ಅದೇ ಸ್ಕ್ರೀನ್, ಬೇರೆ ಸ್ಕ್ರೀನ್ ತರ್ತಾರೇನೋ, ತರೋದಿಲ್ಲ. ಅಲ್ಲಿ ಆತ್ಮ ಅಂತ ತಗೊತೀವಿ ಸ್ಕ್ರೀನ್ ಅಂದಾಗ, ಆರ್ಕ್ ಲೈಟ್ ಅಂತಂದಾಗ ಆತ್ಮನ ಬೆಳಕು ಅಂತ ತಗೊತೀವಿ, ಅಲ್ಲಿ ಇರುವು ಅಂತ ತಗೊತೀವಿ. ಸ್ಕ್ರೀನ್ ಅಂತ ತಗೊಂಡಾಗ ಆತ್ಮನ ಇರುವು, ಬೆಳಕು ಅಂತ ತಗೊಳ್ಳುವಾಗ ಆರ್ಕ್ ಲೈಟ್. ಹಿಂದೆಗಡೆ ಇರುತ್ತೆ ಆರ್ಕ್ ಲೈಟ್, ಫಿಲಮ್ ಪ್ರೊಡಕ್ಟ್ ಪ್ರಾಜೆಕ್ಟ್ನಲ್ಲಿ ಹಿಂದೆಗಡೆ ಲೈಟ್ ಇರುತ್ತೆ. ಆ ಲೈಟ್ನಿಂದನೇ ನಮಗೆ ಸ್ಕ್ರೀನ್ ಮೇಲೆ ಚಿತ್ರ ಚೆನ್ನಾಗಿ ಕಾಣೋದು. ಯಾವ ಬೆಳಕಿನಿಂದ ತೋರುತ್ತೆ ನಿಮಗೆ ಪಿಕ್ಚರು? ಆರ್ಕ್ ಲೈಟ್ ಬೆಳಕು. ಆರ್ಕ್ ಲೈಟ್ ಒಂದೇ ಇರುತ್ತೆ, ನೀವು ಫಸ್ಟ್ ಶೋ ತೋರಿಸಿ, ಸೆಕೆಂಡ್ ಶೋ ತೋರಿಸಿ, ಮಾರ್ನಿಂಗ್ ಶೋ ತೋರಿಸಿ, ಮ್ಯಾಟ್ನಿ ತೋರಿಸಿ, ಏನು ಬೇಕಾದರೂ ತೋರಿಸಿ, ಅದೇ ಲೈಟ್ ಬೆಳಕಿನಲ್ಲಿ. ಹಾಗೇ ನೀವು ನಿದ್ದೆಯಲ್ಲಿರಿ, ಕನಸಿನಲ್ಲಿರಿ, ಎಚ್ಚರದಲ್ಲಿರಿ, ಆತ್ಮನ ಬೆಳಕಿನಿಂದಲೇ ಇದು ತೋರ್ಕೋಬೇಕು. ಅದಕ್ಕೆ ಸೋಟಿ ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳೋದು. ಸೂರ್ಯ ಬರೀ ಬೆಳಗ್ಗೆ ಹೊತ್ತು ಬೆಳಕು ಕೊಡ್ತಾನೆ, ರಾತ್ರಿ ಹೊತ್ತು ಏನು ಮಾಡ್ತೀರಾ? ಹಾಗೆ ಅದೆಲ್ಲ ನಾವು ನೋಡಿದ್ದಾಯಿತು. ಸೊ ಇಷ್ಟು ವಿಚಾರಗಳು ನಮಗೆ ಗೊತ್ತಾಯಿತು. ಈಗ ಕಾಲದ ವಿಚಾರ ತಗೊತಾ ಇದ್ದಾರೆ, ಕಾಲದ ವಿಚಾರ ನೋಡೋಣ, ಹೇಗೆ ಕಾಲದ ವಿಚಾರ ನಮಗೆ ಸಹಾಯ ಆಗತ್ತೆ ಅಂತ. ಎಚ್ಚರ ಕನಸುಗಳಲ್ಲಿ ತೋರುವ ಕಾಲದ ಸ್ವಭಾವ ಏನದು? ಎಚ್ಚರದಲ್ಲಿ ಕನಸಿನಲ್ಲಿ ಬೇರೆ ಕಾಲ. ಗೋಕುಲ ರಾಣಿಯವರೇ, ಆದರೆ ಎಚ್ಚರದ ಕಾಲ ಕನಸಿಗೆ ಬರೋದಿಲ್ಲ, ಕನಸಿನ ಕಾಲ ಎಚ್ಚರಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಕಾಲ ಅಂದ್ರೆ ಏನು ಸರ್? ಅದನ್ನು ಚಿಂತನೆ ಮಾಡು. ಈಗ ಯಾವುದೇ ಕಾಲ ಅಂತಂದರೆ ಏನಪ್ಪ ಫಸ್ಟ್ ಎತ್ಕೊತಾನೆ, ಅದನ್ನು ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ? ಸೂರ್ಯ ಹುಟ್ಟುತ್ತಾನೆ, ಹುಟ್ಟಿದ ತಕ್ಷಣ ಮತ್ತೆ ಮುಳುಗ್ತಾನೆ. ಆ ಸೂರ್ಯ ಹುಟ್ಟಿದ್ದನ್ನು ಬೆಳಗ್ಗೆ ಅಂತೀವಿ, ಅದು ಮುಳುಗಿದ ಮೇಲೆ ಕತ್ತಲೆ ಆಯಿತು ಅಂತ ಹೇಳ್ತೀವಿ. ಅಲ್ಲಿಗೆ ಬೆಳಗ್ಗೆ ಕತ್ತಲೆ ಇವೆರಡೂ ಸೇರಿದ್ರೆ ಒಂದು ದಿನ ಅಂತ ಹೇಳ್ತೀವಿ, ಇದಕ್ಕೆ 24 ಗಂಟೆ ಅಂತೀವಿ. ನೋಡಿ, ಕಾಲ ಬಂತು ಅಂದರೆ ಭೂಮಿ ಸೂರ್ಯನ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕೋದಕ್ಕೆ 24 ಗಂಟೆ ಹಿಡಿಸುತ್ತೆ. ಹಾಗೆ ಈಗ ಕಾಲ ಹಿಂಗೆ ಶುರುವಾಗುತ್ತೆ, ನಾವು ಉಪಯೋಗಿಸೋದು ಕಾಲನ. ಮತ್ತು 24 ಗಂಟೆಗಳು ಅಂಥದ್ದು ಒಂದು ದಿನ ಅಂತ, 7 ದಿನ ಸೇರಿದರೆ ಎಷ್ಟಾಗುತ್ತೆ? ಒಂದು ವಾರ. 4 ವಾರ ಸೇರಿದ್ರೆ ಒಂದು ತಿಂಗಳು.
ಹನ್ನೆರಡು ತಿಂಗಳು ಸೇರಿದ್ರೆ ಒಂದು ವರ್ಷ, 100 ವರ್ಷ ಸೇರಿದ್ರೆ 1200 ಇತ್ತು, ಇವಾಗ 2200 ಇತ್ತು, ಇವಾಗ 2201. ಹಾಗೆ ಬ್ರಹ್ಮಚೈತನ್ಯರು 1800ನೇ ಇವರು, ವಿವೇಕಾನಂದರು 1900ನವರು, ಹೀಗೆ ನಾವೆಲ್ಲ 1900ನೇ ಇಸ್ವಿ ಹುಟ್ಟಿರೋದು. 1900ರಿಂದ 100 ವರ್ಷಗಳು ಆಗಬೇಕಲ್ವಾ, ಹಾಗೆ ಒಟ್ಟಿನಲ್ಲಿ ಕಾಲ ಹೀಗೆ ಹೋಗುತ್ತೆ 100 ವರ್ಷಗಳು. ಮತ್ತು ಈ ಕಡೆ ಇನ್ನೂ ಸ್ವಲ್ಪ ಕೆಳಗಡೆ ಬಂದರೆ 24 ಗಂಟೆಗಳಲ್ಲಿ 1 ಗಂಟೆ ತಗೊಂಡ್ರೆ, 1 ಗಂಟೆ ಆಗಬೇಕಾದ್ರೆ 60 ನಿಮಿಷ ಆಗಬೇಕು. ಆ 60 ನಿಮಿಷದಲ್ಲಿ 1 ನಿಮಿಷ ಆಗಬೇಕಾದ್ರೆ 60 ಸೆಕೆಂಡ್ ಆಗಬೇಕು ಅಷ್ಟೇ. ಇದು ನಮಗೆಲ್ಲ ಗೊತ್ತಿದೆ, ನಮ್ಮ ಸುಮ್ಮನೆ ಹೇಳ್ತಾರೆ ಅದು ಕಾಲ ಹೇಗೆ ಬರುತ್ತೆ ಅನ್ನೋದು. ಈ ಒಂದು ಕಾಲದ ತೀರ್ಮಾನದ ಮೇಲೆ ಇದು ನಾವು ನಮ್ಮ ಹಿರಿಯರೆಲ್ಲ ಇದು ಕಾಲ ಹಾಕ್ಕೊಟ್ಟಿದ್ದಾರೆ. ಮತ್ತು ಈ ಕಾಲದಲ್ಲಿ ನಾವೇನು ಹೇಳ್ತೀವಿ, ಈಗ ಏನಾಗ್ತಾ ಇದೆಯೋ, ಇವಾಗ ನಾವು ಪ್ರವಚನ ಮಾಡ್ಕೊತ ಇದ್ದೀವಿ, ಎಲ್ಲರೂ ಇದ್ದೀವಿ, ಇದನ್ನೇನಂತ ಕರಿತೀವಿ ನಾವು, ಪ್ರೆಸೆಂಟ್ ಟೆನ್ಸ್. ಅಂದರೆ ಇದು ಇವಾಗ ಹಿಂದೆ ಆಗೋಗ್ಬಿಟ್ಟಿದೆ, ನಿನ್ನೆ ಆಗೋಯ್ತು, ಸಾಯಂಕಾಲ 5 ಗಂಟೆದು ಆಗೋಯ್ತು ಪ್ರವಚನ, ಸಾರಿ ಸಾಯಂಕಾಲ 5 ಗಂಟೆಗೆ ಬರೋಕ್ಕಾಗಲಿಲ್ಲ, ಪ್ರಭಾಕರ್ಜಿಯವರು ಇಲ್ಲೇ ಇದ್ದರು, ಏನೋ ಮೀಟಿಂಗ್ ವಿಚಾರ ಆಗ್ತಾ ಇತ್ತು, ಮಾತಾಡ್ತಾ ಇದ್ವಿ, ಬರೋಕ್ಕಾಗಲಿಲ್ಲ, ಕ್ಷಮಿಸಿ. ನೋಡಿ ಸಾಯಂಕಾಲ ಆಗೋಯ್ತು, ಅದನ್ನೇನಂತವೆ ಪಾಸ್ಟ್ ಟೆನ್ಸ್. ಈಗ ಮುಂದೆ 10 ಗಂಟೆ ಮೇಲೆ ಅಥವಾ ಇವಾಗ ಇನ್ನೂ 9:25 ಏನಾಗುತ್ತೋ ಗೊತ್ತಿಲ್ಲ, ಅದು ಫ್ಯೂಚರ್ ಅಂತೀವಿ ಅಲ್ವಾ. ಹಾಗೆ ಇದಕ್ಕೇನಂತಾರೆ ಕನ್ನಡದಲ್ಲಿ ಏನಂತಾರೆ ಇದಕ್ಕೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಅನ್ನೋದಕ್ಕೆ ಏನು ಹೇಳ್ತಾರೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯದ ಕಾಲ. ಕರೆಕ್ಟ್. ಈಗ ವರ್ತಮಾನ ಕಾಲ ಈಗ ನಡೀತಾ ಇದೆ, ಭೂತಕಾಲ ಮುಗ್ದೋಗಿದೆ, ನಿನ್ನೆ ನಮ್ಮ ತಂದೆ ತಾಯಿಗಳು ಇದ್ದಿದ್ದು ಆಗಿನ ಕಾಲ. ಅಷ್ಟೆಲ್ಲ ಯಾತಕ್ಕೆ, 1 ಗಂಟೆ ಹಿಂದೆ ನಿನ್ನೆನೆ ಆಗೋಯ್ತು, ಅಷ್ಟೆಲ್ಲ ಯಾತಕ್ಕೆ, ಇವಾಗ 97 96 ಆಗೋಯ್ತು ಅದು, ಅದು ಭೂತಕಾಲ. ಭವಿಷ್ಯತ್ ಕಾಲ ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ನೆಕ್ಸ್ಟ್ ಮೂಮೆಂಟ್ ಇವಾಗ 27:28 ಏನಾಗುತ್ತೋ ಗೊತ್ತಿಲ್ಲ, 10 ಗಂಟೆಗೆ ಏನಾಗುತ್ತೋ ಗೊತ್ತಿಲ್ಲ, ಅದನ್ನು ಭವಿಷ್ಯತ್ ಕಾಲ ಅಂತ ಹೇಳಿ. ಸೊ ಕಾಲ ಅಂತಂದರೆ ಇಷ್ಟು ಸೇರ್ಕೊಂಬಿಡ್ತಪ್ಪ. ಈಗ ನಾವು ವ್ಯವಹಾರ ಮಾಡಬೇಕಾದ್ರೆ ಈ ಕಾಲ ಇಲ್ಲದೆ ಇದ್ದರೆ ಹೇಗೆ ಮಾಡೋಕ್ಕಾಗುತ್ತೆ, ಮಾಡೋಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಇಂಥವರು ಹುಟ್ಟಿದ್ರು ಅಂತ ಹೇಳಿದೆ ಅಂತ ಇಟ್ಕೊಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ತೀವಿ, ಎಲ್ಲಿ ಹುಟ್ಟಿದ್ರು, ನೋಡಿ ಕಾಲ ಯಾವಾಗ ಹುಟ್ಟಿದ್ರು, ಟೈಮ್ ತಿರ್ಗಾ, ಎಲ್ಲಿ ಹುಟ್ಟಿದ್ರು, ದೇಶ, ಯಾರು ಹುಟ್ಟಿದ್ರು ಅವ್ರ ತಂದೆ ತಾಯಿಗಳು, ನೋಡಿ ಹೆಂಗೆ ಬಂದ್ಬಿಡ್ತು, ಕಾಲ, ದೇಶ, ಕಾರ್ಯಕಾರಣ, ಒಡವೆ ಬಂತು, ಯಾಕರಿಂದ ಬಂತು, ಚಿನ್ನದಿಂದ ಬಂತು, ನಾವು ಹುಟ್ಟಿದ್ವಿ ಎಲ್ಲಿಂದ, ನಮ್ಮ ತಂದೆ ತಾಯಿಗಳಿಂದ, ಪ್ರಾಣಿಗಳು ಹುಟ್ಟಿತು ಎಲ್ಲಿಂದ, ಅವರ ತಂದೆ ತಾಯಿಗಳಿಂದ, ಹೀಗೆ ಅಲ್ವಾ. ಹೀಗೆ ಕಾಲ, ದೇಶ, ಕಾರ್ಯಕಾರಣ, ಭಾವ, ಇದು ಯಾಕೆ ಅಂತಂದರೆ ವ್ಯವಹಾರ ಮಾಡಬೇಕಾದ್ರೆ ಇವು ಇದು ಮಿಸ್ಕಕ್ಕೆ ಬರಲ್ಲ ನಿಮಗೆ. ಮಿಸ್ಕಿ ನೋಡ, ಹುಟ್ಟದಾಗ್ಲಿಂದ ಸಾಯೋವರೆಗೂ ಕಾಲ ದೇಶ ಬಿಟ್ಟು ನೀವು ವ್ಯವಹಾರ ಮಾಡಿ ನೋಡೋಣ, ಮಾಡಕ್ಕೆ ಬರಲ್ಲ. ಈಗ ವಸ್ತು ಇದೆ, ಎಲ್ಲಿದೆ ಅಂತ ಕೇಳ್ತೀನ, ನೋಡಿ ಅಲ್ಲಿ ದೇಶ ಬಂತು, ಎಲ್ಲಿಂದ ಎಲ್ಲಿಗೆ, ನಿಮ್ಮ ನಾಡು ಇಲ್ಲಿಂದ ಇಲ್ಲಿಗೆ, ಎರಡು ಜಾಗಗಳನ್ನ ಗುರುತಿಸಿ, ಇದು ನನ್ನ ಜಾಗ ದೇಶ, ನಮ್ಮ ಇಂಡಿಯಾ ದೇಶ ಅಂದರೆ ಇಷ್ಟು, ಅಮೇರಿಕಾ ದೇಶ ಅಂದರೆ ಅಷ್ಟು, ಅದೆಲ್ಲ ಪ್ರಪಂಚದ ಮೇಲೆ ಇದೆ, ಚಂದ್ರಲೋಕ ಅಂದರೆ ಇದನ್ನು ಬಿಟ್ಟು ಬೇರೆ ಲೋಕ, ಹೀಗೆ ಒಟ್ಟಿನಲ್ಲಿ ದೇಶ ಬರುತ್ತೆ, ಕಾಲ ಬರುತ್ತೆ, ಇಷ್ಟು ನಾವು ವ್ಯವಹಾರ ಮಾಡೋದಕ್ಕಿರಲೇಬೇಕು. ನಾನಿವಾಗ ಅಮೇರಿಕಾದಿಂದ ನಾನು ಬಂದೆ, ಮೊನ್ನೆ ಬಂದಿಲ್ಲ, 10 ದಿವಸ ಆಗೋಯ್ತು, ನೀವು ಕೇಳ್ತೀರಿ ಎಲ್ಲಿಂದ ಬಂದ್ರಿ, ದೇಶ ಅಮೇರಿಕಾ, ಎಲ್ಲಿಗೆ ಬಂದ್ರಿ, ಇಂಡಿಯಾಗೆ, ದೇಶ, ಅಲ್ಲಿಂದ ಇಲ್ಲಿಗೆ, ಎರಡು ಮಧ್ಯೆ ದೇಶ ಅಂತ ಕರಿತೀವಿ,
ಯಾವಾಗ ಬಂದ್ಬಿಟ್ರಿ ಅಲ್ಲಿ? 23ನೇ ತಾರೀಕು ರಾತ್ರಿ ಬಿಟ್ಟೆ. ಇಲ್ಲಿಗೆ ಯಾವಾಗ ಬಂದ್ರಿ? 25ನೇ ತಾರೀಕು ಬೆಳಿಗ್ಗೆ ಬಂದೆ. ನೋಡ್ರಿ ಹೆಂಗಿದೆ ದೇಶ ಕಾಲ. ಯಾಕೆ ಬಂದ್ರಿ ಅಲ್ಲಿ? 6 ತಿಂಗಳಾದ್ಮೇಲೆ ಓದ್ ಕಳಿಸ್ತಾರೆ ಅಮೇರಿಕಾದಲ್ಲಿ, ಇರಂಗಿಲ್ಲ, ಅಷ್ಟೇ ಇರೋದು ವೀಸಾ, ಬರಲೇಬೇಕು. ಅದಕ್ಕೆ ಬಂದ್ವಿ ಅಷ್ಟೇ. ನೋಡಿ ಹೆಂಗಿದೆ ದೇಶ ಕಾಲ ಕಾರ್ಯಕಾರಣವ. ಒಂದು ಮಗು ಹುಟ್ಟಿತು ನೋಡಿ, ಕರೆಕ್ಟ್ ಎಲ್ಲ ಹಾಗೆ ಬಂದ್ಬಿಡುತ್ತೆ. ಎಲ್ಲಿವರೆಗೂ? ಸಾಯೋವರೆಗೂ. ದೇಶ ಕಾಲ ಕಾರ್ಯ ಕಾರಣ ಭಾವ ಪ್ರತಿಯೊಂದಕ್ಕೂ. ಹೀಗೆ ನಾವು ವ್ಯವಹಾರ ಮಾಡಬೇಕಾದ್ರೆ ಇದು ಹಾಸು ಹೊಕ್ಕಾಗಿದೆ. ಎಷ್ಟು ಹಾಸು ಹೊಕ್ಕಾಗಿದೆ ಅಂದರೆ ಬಟ್ಟೆನಲ್ಲಿ ದಾರ ಇದ್ದಂಗೆ ಹಾಸು ಹೊಕ್ಕಾಗಿದೆ. ನೀವು ದೇಶ ಕಾಲ ಬಿಟ್ಟು ವ್ಯವಹಾರ ಮಾಡೋಕ್ಕೆ ಬರಲ್ಲ. ಮಾಡ್ರಿ ನೋಡೋಣ. ನೀವು ಯಾವುದೇ ಸಿಚುಯೇಷನ್ ತಗೊಳ್ಳಿ, ಯಾವಾಗ ಎಲ್ಲಿ ಯಾಕೆ ಇಷ್ಟು ಬಂದ್ಬಿಡುತ್ತೆ ಇಷ್ಟಂತೂ ನಮಗೆ ಗೊತ್ತಾಯಿತು. ಈ ಒಂದು ಬೇಸಿಕ್ ಮೇಲೆ ಈಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ನಮಗೆ ಪ್ರಶ್ನೆ ಇರೋದಿಷ್ಟೇ, ಎಚ್ಚರದ ಕಾಲ ಎಚ್ಚರಕ್ಕೆ ಸಂಬಂಧಪಟ್ಟಿರೋದು, ಕನಸಿನ ಕಾಲ ಕನಸಿಗೆ ಸಂಬಂಧಪಟ್ಟಿರೋದು. ಇಷ್ಟು ನಾವು ನೆನಪಿಟ್ಕೋಬೋಣ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು. ಎಚ್ಚರದ ಕಾಲ ಕನಸಿಗೆ ಬರಲ್ಲ. ನಮ್ಗೆ ಗೊತ್ತು ಜನಕ ಮಹಾರಾಜ ಅವನು ಮಧ್ಯಾಹ್ನ ಮೃಷ್ಟಾನ್ನ ಊಟ ಮಾಡಿ ಮಲಗಿದ್ದಾನೆ ಅಥವಾ ರಾತ್ರಿ ಮಲಗಿರ್ತಾನೆ ಅಂತ ಇಟ್ಕೊಳ್ಳಿ. ಅಲ್ಲಿ ಮಠ ಮಠ ಮಧ್ಯಾಹ್ನ ಭಿಕ್ಷೆ ಎತ್ತುತ್ತಾ ಇದ್ದಾನೆ. ನೋಡಿ, ಕಾಲನೂ ಬೇರೆ, ದೇಶನೂ ಬೇರೆ, ಕಾರ್ಯಕಾರಣ ಎಲ್ಲವೂ ಚೇಂಜ್ ಆಗಿಬಿಡುತ್ತೆ. ಒಟ್ಟಿನಲ್ಲಿ ಇಲ್ಲಿ ದೇಶ ಕಾಲ, ಇಲ್ಲಿ ಯಾವ ಇಲ್ಲಿದು ಯಾವುದು ಅಲ್ಲಿಗೆ ಹೇಗೆ ಬರಲ್ವೋ ಹಾಗೆ ದೇಶ ಕಾಲ ಕಾರ್ಯಕಾರಣ ಭಾವವೂ ಕೂಡ ಕನಸಿಗೆ ಬರಲ್ಲ. ನೆಕ್ಸ್ಟ್ ಪ್ರಶ್ನೆ, ಇವೆಲ್ಲ ನಿದ್ದೆಗೆ ಬರುತ್ತಾ ಅಂತ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಉತ್ತರ ಕೊಡಬೇಕು ಟಕ್ಕಂತ. ಈ ದೇಶ ಕಾಲ ಕಾರ್ಯಕಾರಣ ಭಾವ ಅಥವಾ ಯಾವುದಾದ್ರೂ ಕನಸಿಗೆ ಬರುತ್ತಾ? ಇಲ್ಲ, ಬರ್ತೀರ. ನಿದ್ದೆಗೆ ಬರುತ್ತಾ? ಹೋಗ್ಲಿ, ಇಲ್ಲ ಹೋಗ್ಲಿ. ಕನಸಿನ ದೇಶ ಕಾಲ ಕಾರ್ಯಕಾರಣ ಭಾವ ನಿದ್ದೆಗೆ ಬರುತ್ತಾ? ಇಲ್ಲ, ಬರೋದಿಲ್ಲ. ಯಾಕೆ? ಅಲ್ಲಿ ಇಲ್ಲವೇ ಇಲ್ಲ. ಯಾಕಿಲ್ಲ ಹೇಳಿ ನೋಡೋಣ. ನಿದ್ದೆಯಲ್ಲಿ ದೇಶ ಕಾಲ ಕಾರ್ಯಕಾರಣ ಹೋಗ್ಲಿ, ಯಾಕಿಲ್ಲ ಹೇಳಿ ನೋಡೋಣ. ನಿದ್ದೆನಲ್ಲಿ ದೇಶ ಕಾಲ ಕಾರ್ಯಕಾರಣ ಭಾವ ಮತ್ತು ಈ ಶರೀರ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಇಷ್ಟೆಲ್ಲ ಹೇಳ್ತೀವಲ್ಲ, ಅರ್ಧ ಡಜನ್, ಯಾವುದು ಇಲ್ಲ ಅಂತೀವಿ. ಯಾಕೆ ಹೇಳಿ ಅಲ್ಲಿಲ್ಲ? ಸ್ವರೂಪದಲ್ಲಿ ಒಂದಾಗಿರ್ತೀವಿ, ಸ್ವರೂಪದಲ್ಲಿ ಒಂದಾಗಿರ್ತೀವಿ. ಹಾಗಂದ್ರೆ ಮನಸ್ಸಿಲ್ಲ ಅಷ್ಟೇ, ಮನಸ್ಸಿಲ್ಲ. ನಿಜ, ಸ್ವರೂಪದಲ್ಲಿ ಒಂದಾಗಿರ್ತೀವಿ. ನೀವು ಸ್ವರೂಪದಲ್ಲಿ ಒಂದಾಗಬೇಕಾದ್ರೆ ಏನು ಮಾಡಬೇಕು?